ಮಾಗಿದ ಮಾವಿನ ಕಾಯಿಗಳಿಗೆ ಬಿಸಿ ನೀರಿನ ಸಂಸ್ಕರಣಾ ಘಟಕ. ಮಾವಿನ ಕಾಯಿಗಳನ್ನು ಹಣ್ಣಾಗಿಸುವ ಪ್ರಕ್ರಿಯೆಯಲ್ಲಿನ ಪ್ರಮುಖ ಸಮಸ್ಯೆಗಳು ಎಂದರೆ, ಮಾವಿನ ಕಾಯಿಗಳಿಗೆ ಕಾಯಿ ಕಚ್ಚುವ ನೊಣದಿಂದ ಹಾನಿ, ಅಂತ್ರಾಕ್ಲೋಸ್ ಹಣ್ಣುಕೊಳೆ ಹಾಗೂ ಮಾವಿನಕಾಯಿಗಳ ಏಕರೂಪ ಬಣ್ಣದ ಅಭಿವೃದ್ಧಿ. ಈ ಸಮಸ್ಯೆಗಳ ನಿವಾರಣೆಗಾಗಿ ರೈತರು ಹಾಗೂ ವ್ಯಾಪಾರಿಗಳು ಅವೈಜ್ಞಾನಿಕ ರಾಸಾಯನಿಕಗಳ ಬಳಕೆಯ ಮೊರೆ ಹೋಗಿದ್ದಾರೆ. ಇದರ ಪರಿಣಾಮವಾಗಿ ಮಾವಿನ ಹಣ್ಣುಗಳಲ್ಲಿ ಹೆಚ್ಚಿನ ಪ್ರಮಾಣದ ರಾಸಾಯನಿಕ ಅವಶೇಷಗಳು ಕಂಡುಬರುತ್ತವೆ. ಈ ಹಣ್ಣುಗಳು ಉತ್ತಮವಾದ ಬಣ್ಣ ಹೊಂದಿದ್ದರೂ ಇವುಗಳ ಸೇವನೆಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಹೆಚ್ಚು. ಹೀಗಾಗಿ ಇಂತಹ ಮಾವಿನ ಹಣ್ಣುಗಳಿಗೆ ಮಾರುಕಟ್ಟೆಯಲ್ಲಿ ಸಂಭಾವನೆ ಬೆಲೆ ದೊರಕುವುದಿಲ್ಲ. ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ಮಾವಿನ ಕಾಯಿಗಳಿಗೆ ಬಿಸಿ ನೀರಿನ ಸಂಸ್ಕರಣಾ ಘಟಕವನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಸಂಸ್ಕರಣಾ ಘಟಕದಿಂದಾಗುವ ಪ್ರಮುಖ ಲಾಭಗಳೆಂದರೆ, ಮಾಗಿದ ಮಾವಿನಕಾಯಿಯನ್ನು ಕಚ್ಚಿ ಮಾವಿನ ಸಿಪ್ಪೆಯಲ್ಲಿ ಅಡಗಿಸಿದ ಮಾವಿನ ಹಣ್ಣು ನೊಣದ ಮೊಟ್ಟೆಗಳು ಬಿಸಿ ನೀರಿನ ಚಿಕಿತ್ಸೆಯಿಂದ ನಾಶಗೊಂಡು ಹಣ್ಣು ನಾಶದ ಪ್ರಮಾಣ ಕನಿಷ್ಠಗೊಳ್ಳುತ್ತದೆ. ಮಾಗಿದ ಹಣ್ಣುಗಳಲ್ಲಿ ಅಂತ್ರಾಕ್ಲೋಸ್ ಹಣ್ಣಿನ ಕೊಳೆ ನಿಯಂತ್ರಣಕ್ಕೆ ಬರುತ್ತದೆ. ಮಾಗಿದ ಮಾವಿನ ಕಾಯಿಗಳಲ್ಲಿ ಏಕರೂಪದ ಬಣ್ಣದ ಅಭಿವೃದ್ಧಿ. ಸಂಸ್ಕರಣಾ ಘಟಕದ ಸಾಮರ್ಥ್ಯ, ಪ್ರತಿ ಬ್ಯಾಚ್ಗೆ 500 ಕೆಜಿ ಮಾವು ಕೊಯ್ಲು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಈ ಸಂಸ್ಕರಣಾ ಘಟಕವನ್ನು ಅಭಿವೃದ್ಧಿಪಡಿಸಿದ್ದು, ವಿಶ್ವಬ್ಯಾಂಕಿನ ಆರ್ಥಿಕ ನೆರವಿನ ಕರ್ನಾಟಕ ಜಲಾನಯನ ಅಭಿವೃದ್ಧಿ ಯೋಜನೆ 2, ಸುಜಲ 3 ತೋಟಗಾರಿಕೆ ಘಟಕ ಯೋಜನೆಯಲ್ಲಿ ಬೀದರ್, ಕಲಬುರಗಿ, ಕೊಪ್ಪಳ ಹಾಗೂ ದಾವಣಗೆರೆ ಸುಜಲ ಯೋಜನೆ ಜಿಲ್ಲೆಗಳಲ್ಲಿ ಸ್ಥಾಪಿಸಲಾದ ತೋಟಗಾರಿಕೆ ರೈತ ಉತ್ಪಾದಕರ ಕಂಪನಿಗಳಿಗೆ ಈ ಸಂಸ್ಕರಣ ಘಟಕವನ್ನು ಒದಗಿಸಲಾಗಿದೆ. ರೈತ ಉತ್ಪಾದಕರ ಕಂಪನಿಗಳ ವ್ಯಾಪ್ತಿಯಲ್ಲಿ ಬರುವ ನೋಂದಾಯಿತ ರೈತ ಸದಸ್ಯರು ಹಾಗೂ ಇತರೆ ನೋಂದಾಯಿಸದ ರೈತರು ಈ ಸೌಲಭ್ಯದ ಲಾಭ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಗಳ ತೋಟಗಾರಿಕೆ ಅಧಿಕಾರಿಗಳನ್ನು ಇಲ್ಲವೇ ಆಯಾ ರೈತ ಉತ್ಪಾದಕರ ಕಂಪನಿಗಳನ್ನು ಸಂಪರ್ಕಿಸಬಹುದು.